ಹಾಯ್ ಗೆಳೆಯರೇ, ನೀವು ನೋಡ್ತಿದ್ದೀರಾ ಯು ಬಿ ಕನ್ನಡ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ಮೈಸೂರಿನ ಸಮೀಪದಲ್ಲಿರುವಂತಹ ಕಂಬದ ರಾಮನ ಬೆಟ್ಟ ಅಥವಾ ಕಂಬದ ರಾಯನ ಬೆಟ್ಟಕ್ಕೆ ನಾವು ಇಂದು ಆಗಮಿಸಿದ್ದೇವೆ. ಸ್ನೇಹಿತರೆ, ಕಂಬದ ರಾಯನ ಬೆಟ್ಟ ಇರುವುದು ತುಂಬಲ ಗ್ರಾಮದಲ್ಲಿ. ಇದನ್ನು ಕಂಬದ ರಾಯನ ಬೆಟ್ಟ ಎಂತಲೂ ಕೂಡ ಕರೆಯುತ್ತಾರೆ. ತುಂಬಲ ಗ್ರಾಮವು ಮೈಸೂರಿನಿಂದ 29 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 138 ಕಿಲೋಮೀಟರ್ ಹಾಗೂ ಟಿ ನರಸೀಪುರದಿಂದ ಕೇವಲ 13 ಕಿಲೋಮೀಟರ್ ಈ ಬೆಟ್ಟವು ಕಂಡುಬರುತ್ತದೆ. ಈ ಬೆಟ್ಟವು ಕಾವೇರಿ ನದಿಯ ಸಮೀಪದಲ್ಲಿದೆ. ಈ ಬೆಟ್ಟದ ಮೇಲಿನ ಸ್ವಾಮಿಯ ದರ್ಶನವನ್ನು ನಾವು ಮಾಡಬೇಕಾದ್ರೆ 360 ಮೆಟ್ಟಿಲುಗಳನ್ನು ನಾವು ಏರಿ ಅಲ್ಲಿಗೆ ಹೋಗಬೇಕಾಗುತ್ತೆ. ಬೆಟ್ಟವನ್ನು ಹತ್ತುವಾಗ ಮಧ್ಯ ಮಧ್ಯ ವೃತ್ತಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನಾವು ನಿಂತು ಸುತ್ತಲಿನ ನಿಸರ್ಗಧಾಮದ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ನೋಡಬಹುದು. ವಸಿಷ್ಠ ಮುನಿಗಳು ಈ ಸ್ಥಳದಲ್ಲಿದ್ದಾಗ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದರೆಂದು ಅನೇಕ ಐತಿಹಾಸಿಕ ಕುರುಹುಗಳು ಮಾಹಿತಿಯನ್ನು ನೀಡಿದ್ದಾವೆ. ಇಲ್ಲಿ ಮೊಸರು ಕಲ್ಲುಗಳೆಂಬ ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿವೆ. ಇದು ಒಂದು ಸೀತೆಯ ಕಥೆಯನ್ನು ಹೇಳುತ್ತೆ. ಅದೇನು ಅಂತಂದರೆ, ಸೀತೆ ನಡ್ಕೊಂಡು ಹೋಗಬೇಕಾದ್ರೆ ಎಡವಿ ಬಿದ್ದಂತಹ ಸ್ಥಳದಲ್ಲಿ ಮೊಸರು ಚೆಲ್ಲಿದೆ. ಆದ್ದರಿಂದ ಅಲ್ಲಿರುವಂತಹ ಎಲ್ಲ ಕಲ್ಲುಗಳು ಬಿಳಿ ಬಣ್ಣದಲ್ಲಿ ಇರುವುದನ್ನು ನಾವು ನೋಡಬಹುದು. ಮೈಸೂರಿನಿಂದ ಒಂದು 30 ಕಿಲೋಮೀಟ್ರ್ ಬರ್ಬೋದು. ದಸರಾ ಟೈಮಲ್ಲಿ ಎಲ್ಲ ಜನರು ಮೈಸೂರಿನ ಆಕರ್ಷಿತವಾಗಿ ಅಲ್ಲಿಂದ ಹೊರ ದೇಶಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಮತ್ತು ಹೊರ ಪ್ರದೇಶಗಳಿಂದ ನಮ್ಮ ಮೈಸೂರಿಗೆ ಬಂದರೂ ಕೂಡ ಇಂತಹ ಪ್ಲೇಸ್ಗಳನ್ನ ಯಾರೂ ವಿಸಿಟ್ ಮಾಡಲ್ಲ. ಯಾಕೆಂದರೆ ಈ ಪ್ಲೇಸ್ ಅಷ್ಟೊಂದು ಬೆಳಗು ಬಂದಿಲ್ಲ. ಮೈಸೂರಿಂದ ಸುಮಾರು ಕಿಲೋಮೀಟ್ರ್ ಇರುವಂತಹ ಸೋಮನಾಥಪುರಕ್ಕೆ ಹೋಗ್ತಾರೆ, ಆದರೆ ಅಲ್ಲೇ ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರ್ ಇರೋ ಇಂತಹ ಸ್ಥಳಗಳಿಗೆ ಬರಲ್ಲ. ಯಾಕೆಂದರೆ ಎಷ್ಟೊಂದು ಜನ ಇದು ಫೇಮಸ್ ಆಗಿದೆ ಅಂದರೆ ಇಲ್ಲಿರುವಂತಹ ಹಳ್ಳಿ ಪ್ರದೇಶಗಳಿಗೆ ಗೊತ್ತು, ಆದರೆ ಸಿಟಿಲಿರುವಂತಹ ಒಂದು ಜನಗಳಿಗೆ ಇದು ಈ ಸ್ಥಳ ಒಂದು ಪರಿಚಯ ಇಲ್ಲ ಅಂತ ಹೇಳ್ಬೋದು. ಈ ನಮ್ಮ ಈ ಚಾನಲ್ ಮೂಲಕ ಆದರೂ ಬೇರೆ ಬೇರೆ ಪ್ರದೇಶಗಳಲ್ಲಿರುವ ಜನರಿಗೆ ಈ ಮಾಹಿತಿ ತಲುಪಲಿ. ಮತ್ತು ಇಂತಹ ಪುಣ್ಯಕ್ಷೇತ್ರ ಶ್ರೀರಾಮ ಬಂದು ನೆಲೆಸಿದ್ದಂತಹ ಈ ಸ್ಥಳಕ್ಕೆ ಅನೇಕ ಪ್ರವಾಸಿಗರು ಬಂದು ಶ್ರೀರಾಮನ ಒಂದು ಕೃಪೆಗೆ ಪಾಲ್ಗೊಂಡು ಆಶೀರ್ವಾದವನ್ನು ಪಡೆದು ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಭಾವಿಸ್ತೀವಿ.